ಸ್ಪರ್ಧೆ ಮಾಡಲ್ವಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯಗೆ ಡಿಕೆಶಿ ಪರೋಕ್ಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಎರಡು ಕಡೆ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಒಂದೇ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರು ಒಂದೇ ಕ್ಷೇತ್ರ ಅಂತ ನಮ್ಮಲ್ಲಿ ಇದೆ, ಕೋಲಾರದಲ್ಲಿ ಮಾತ್ರ ಸಿದ್ದರಾಮಯ್ಯ ಸ್ಪರ್ಧೆನ. ಹಾಗಾದ್ರೆ ಎರಡು ಕಡೆ ಸಿದ್ದರಾಮಯ್ಯ ಅವರು ಹಾಗಾದ್ರೆ ಸ್ಪರ್ಧೆ ಮಾಡಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳ್ತಾ ಇದ್ರು. ಸಿದ್ದರಾಮಯ್ಯ ಅವರಿಗೆ ಡಿಕೆಶಿ ಪರೋಕ್ಷವಾಗಿ ರೀತಿ ಸಂದೇಶ ಕೊಟ್ಟಿದ್ದಾರೆ. ಎರಡು ಕಡೆ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಒಂದೇ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರು ಒಂದೇ ಕ್ಷೇತ್ರ ಅಂತ ನಮ್ಮಲ್ಲಿದೆ, ಕೋಲಾರದಲ್ಲಿ ಮಾತ್ರ ಹಾಗಾದ್ರೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಒಂದು ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಅರ್ಜಿ ಹಾಕಿದ್ದಾರೆ, ಪಕ್ಷ ತೀರ್ಮಾನ ಮಾಡ್ತೀನಿ. ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಒಂದು ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು ಅರ್ಜಿ ಹಾಕಿದ್ದಾರೆ, ಪಕ್ಷ ತೀರ್ಮಾನ ಮಾಡ್ತೀನಿ. ಎರಡು ಕಡೆ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರ ಈ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಾನು 1991ರಲ್ಲಿ ಕೊಪ್ಪಳದಿಂದಲೂ ಸ್ಪರ್ಧಿಸಿದ್ದೆ, ಕೊಪ್ಪಳದಲ್ಲಿ ಸ್ಪರ್ಧಿಸಿದ್ದಾಗ ಜನ ಓಟ್ ಹಾಕಿದ್ರು, ಆದ್ರೆ ಆಗ ಕಡಿಮೆ ಅಂತರದಿಂದ ಸೋತಿದ್ದೆ. ನಾನು ಬಾದಾಮಿಯಲ್ಲಿ ನಿಂತು ಅಸೆಂಬ್ಲಿಗೆ ಗೆದ್ದು ಬರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. '91ನಲ್ಲಿ ಕೊಪ್ಪಳ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಳ್ಳಿ ಅಂತಂದ್ರು, ಬಂದು ಒತ್ತಾಯ ಮಾಡಿದ್ರು ಕೊಪ್ಪಳ ಕ್ಷೇತ್ರದವರು, ಅಲ್ಲಿ ಬಂದು ನಿಂತಿದ್ದೆ. ಐ ಲಾಸ್ಟ್ ಬೈ 10,000 ವೋಟ್ಸ್. ಅದು ಯಾಕೆ ಸೋತೆ ಅಂತಂದ್ರೆ ರಾಜೀವ್ ಗಾಂಧಿಯವ್ರ ಹತ್ಯೆ ಆಗ್ಬಿಡ್ತು, ಹಾಗಾಗಿ ಎರಡು ಎಲೆಕ್ಷನ್ ಆಯಿತು, ಎರಡನೇ ಎಲೆಕ್ಷನ್ ನಡೀತು, ಡೇಟ್ ಚೇಂಜ್ ಆಯಿತು. ರಾಜೀವ್ ಗಾಂಧಿಯವ್ರ ಹತ್ಯೆ ಆಗದೆ ಹೋಗಿದ್ರೆ 50,000 ಲೀಡ್ನಲ್ಲಿ ನಾನು ಕೊಪ್ಪಳದಲ್ಲಿ ಗೆಲ್ತಿದ್ದೆ. ಜನ ಅಲ್ಲಿಂದ ಬಂದವನಿಗೆ, ಮೈಸೂರಿಂದ ಬಂದವನಿಗೆ ಕೊಪ್ಪಳದವರು ಜನ ಪ್ರೀತಿಯಿಂದ ಓಟ್ ಹಾಕಿದ್ರಲ್ಲ, ಅದನ್ನ ಬರೆಯೋದೇ ಇಲ್ಲ ನೀವು. ಇಡೀ ಜನತಾ ದಳದಲ್ಲಿ ಕಡಿಮೆ ಅಂತರದಿಂದ ಸೋತವ್ ನಾವು ಒಬ್ಬನೇ, ರಾಮಕೃಷ್ಣ ಹೆಗಡೆ ಅವರು ಅಲ್ಲಿ. ಆಗ ಇವ್ರ ತಂದೆ ಅದೇ ಎಲೆಕ್ಷನ್ ಇವ್ರ ತಂದೆ ಗೆದ್ರು ರಾಮಕೃಷ್ಣ ಹೆಗಡೆ ಅವ್ರ ಮೇಲೆ 35,000 ಲೀಡ್ ನಲ್ಲಿ ಗೆದ್ದಿದ್ರು ಇವ್ರ ತಂದೆ. ನಾನು ಬರೀ 10,000 ಅಲ್ಲಿ ಸೋತ್ಬಿಟ್ಟೆ. ರಾಮಕೃಷ್ಣ ಹೆಗಡೆ ಅವರು ಆಗ ಇ ವಾಸ್ ವೆರಿ ಪಾಪ್ಯುಲರ್ ಲೀಡರ್, ಪ್ರಧಾನಮಂತ್ರಿ ಹುದ್ದೆಗೆ. ಅರವಿಂದ್ ರಾಜಕೀಯದಲ್ಲಿ ನೋಡ್ರಿ, ಜನ ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದು ತಿಳ್ಕೊಬೇಕು. ಜನ ನಾನು ಇದರಲ್ಲಿ ಎಲ್ಲಿ ನಿಂತ್ಕೊಂಡ್ರು ಕೂಡ ಜನ ತೀರ್ಪು ಕೊಟ್ಟರಲ್ವ ಗೆದ್ದು ಬರೋದು ನಾನು ಅಸೆಂಬ್ಲಿಗೆ. ಹಾಂ, ಈಗ ಬಾದಾಮಿ ಜನ ನನಗೆ ನಾನು ಪರವಾಗಿ ಓಟ್ ಹಾಕದೆ ಹೋದರೆ ರಾಮುಲು ಕರ್ಕೊಂಬಂದು ನಿಲ್ಲಿಸಿದ್ರು ಬಿ ಜೆ ಪಿ ಅವರು. ಯಾಕೆ ಜಗನ್ ಇವನಿಗೆ ಪಟ್ನಿ ಶೆಟ್ಟಿ ಕೊಡ್ಲಿಲ್ಲ ಓಟ್ ಟಿಕೆಟ್? ಪಟ್ನಿ ಶೆಟ್ಟಿ ಯಾವಾಗಲೂ ನಿಂತ್ಕೊತಿದ್ರಲ್ವ ಅಲ್ಲಿ, ಪಟ್ನಿ ಶೆಟ್ಟಿ ತಪ್ಪಿಸ್ಬಿಟ್ಟು ರಾಮುಲಿಗೆ ಯಾಕೆ ಕೊಟ್ರು? ಯಾಕ್ರಿ ಕೊಟ್ರು? ನಮ್ಮ ಬಿ ಜೆ ಪಿ ಓಟ್ ಒಂದು ಬಿ ಜೆ ಪಿ ಓಟ್ಸ್ನ ಓಡಿಸ್ಬೋದು, ರಾಮುಲು ಜಾತಿ ಓಟ್ ತಗೊಳ್ಳಿ, ಹಂಗೆ ಸಿದ್ದರಾಮಯ್ಯನ ಸೋಲಿಸ್ಬೋದು ಅಂತ ಲೆಕ್ಕಾಚಾರ ಹಾಕೊಂಡು ಪಾಪ ಮೊಳಕಾಲ್ಮೂರಿನಲ್ಲಿ ಶ್ರೀರಾಮುಲು ನಿಂತಿದ್ದವನು ಕರ್ಕೊಂಬಂದು ನನ್ನ ವಿರುದ್ಧ ನಿಲ್ಲಿಸಿದ್ರು. ನಿಮ್ಮ ಎಂತೇವ ಅಮಿತ್ ಶಾನೇ ಬಂದು ನಾಮಿನೇಷನ್ ಹಾಕಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.